ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಜನವರಿ 2023 ನೀಡಬೇಕಾಗಿರ್ತಕ್ಕಂಥ ಬಾಕಿ ತುಟ್ಟಿ ಭತ್ಯವನ್ನು ಯಾವಾಗಿಂದ ನೀಡಬಹುದು ಅನ್ನೋದ್ರ ಬಗ್ಗೆ ಈಗ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಸೊ ಏನಾದರೂ ಮಾಹಿತಿ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮಾಡಬೇಕಾದಿಷ್ಟೇ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದಾಗಿದೆ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಬಂದಿರತಕ್ಕಂಥ ಇದು ಅಧಿಕೃತ ಮಾಹಿತಿಯಾಗಿದೆ. ನೋಡಿ, ಮಾನ್ಯ ರಾಜ್ಯ ಸರ್ಕಾರದ ಅಧಿಕಾರಿ ಮತ್ತು ನೌಕರರ ಆದ್ಯ ಗಮನಕ್ಕೆ ನೀಡ್ತಾ ಇರ್ತಕ್ಕಂಥದ್ದು ಜನವರಿ 2023 ಮಾಹಿತಿಯಿಂದ ನೀಡಬೇಕಾಗಿರೋ ಬಾಕಿ ತುಟ್ಟಿ ಭತ್ಯೆ ಬಗ್ಗೆ ಈ ಮಾಹಿತಿಯಾಗಿದೆ. ನೋಡಿ, ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರದ ಆದೇಶದಂತೆ ರಾಜ್ಯ ಸರ್ಕಾರಿ ನೌಕರರಿಗೂ ಶೇಕಡ 4% ತುಟ್ಟಿ ಭತ್ಯೆ ನೀಡುವಂತೆ ಸಂಘದಿಂದ ದಿನಾಂಕ 3/4/2023 ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು. ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ತುಟ್ಟಿ ಭತ್ಯೆ ಪ್ರಸ್ತಾವನೆಯನ್ನು ಸರ್ಕಾರದಿಂದ ರಾಜ್ಯ ಚುನಾವಣಾ ಆಯೋಗದ ಮುಖಾಂತರ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಕೇಂದ್ರ ಚುನಾವಣಾ ಆಯೋಗವು ರಾಜ್ಯದಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಜಾರಿಯಲ್ಲಿರುವುದರಿಂದ ಚುನಾವಣಾ ನೀತಿ ಸಂಹಿತೆ ಮುಗಿದ ನಂತರ ಬಾಕಿ ತುಟ್ಟಿ ಭತ್ಯೆ ಬಗ್ಗೆ ಕ್ರಮ ಕೈಗೊಳ್ಳಲು ತಿಳಿಸಿರುತ್ತದೆ. ನೋಡಿ, ದಿನಾಂಕ 13/5/2023 ಅಂದರೆ ನೀತಿ ಸಂಹಿತೆ ಎಲ್ಲಿ ತನಕ ಜಾರಿಯಲ್ಲಿರುತ್ತೆ ಅನ್ನೋದಕ್ಕೆ 13ನೇ ತಾರೀಕು ಇದೇ ತಿಂಗಳು 2023 ನೀತಿ ಸಂಹಿತೆ ಅಂತ್ಯಗೊಳ್ಳಲಿದ್ದು, ಆನಂತರ ಶೇಕಡ 4% ಬಾಕಿ ತುಟ್ಟಿ ಭತ್ಯೆ ಆದೇಶವನ್ನು ದಿನಾಂಕ 1/1/2023 ಜಾರಿಗೆ ಬರುವಂತೆ ಆರ್ಥಿಕ ಇಲಾಖೆಯು ಆದೇಶ ಹೊರಡಿಸಲಿದೆ. ಸೊ ಜನವರಿ 1ನೇ ತಾರೀಕಿಂದ ಜಾರಿಗೆ ಬರುವಂತೆ, ನೋಡಿ, ಬಾಕಿ ತುಟ್ಟಿ ಭತ್ಯೆಯನ್ನು ಈಗ ಆರ್ಥಿಕ ಇಲಾಖೆ ಆದೇಶವನ್ನು ಹೊರಡಿಸುತ್ತೆ. ದಿನಾಂಕ 1/4/2023 ಶೇಕಡ 17% ಮಧ್ಯಂತರ ಪರಿಹಾರ ಮೊತ್ತವನ್ನು ಏಪ್ರಿಲ್ 2023 ವೇತನದಲ್ಲಿ ಸೆಳೆಯಲು HRMS ತಂತ್ರಾಂಶದಲ್ಲಿ ಅವಕಾಶ ಕಲ್ಪಿಸಿದ್ದು ಸರ್ಕಾರಿ ನೌಕರರು ಏಪ್ರಿಲ್ 2023 ಮಾಹೆಯ ವೇತನದಲ್ಲಿ ಪಡೆಯಲಿದ್ದಾರೆ. ಸೊ ಈಗಾಗಲೇ ಸ್ಯಾಲ್ರಿ ಪಡ್ಕೊಂಡಿರ್ತಕ್ಕಂಥವ್ರು ಶೇಕಡ 17% ಮಧ್ಯಂತರ ಪರಿಹಾರವನ್ನು ನೀವು ಪಡ್ಕೊಂಡಿರ್ತೀರಿ. ಅದು HRMS ತಂತ್ರಾಂಶದಲ್ಲಿ ಅದನ್ನು ಅನೌನ್ಸ್ ಕೂಡ ಮಾಡಿದರು ಸ್ನೇಹಿತರೆ. ನಿಮ್ಮ ಸ್ಯಾಲ್ರಿ ಸರ್ಟಿಫಿಕೇಟ್ನಲ್ಲಿ ಈಗ IR ಅಂತ ಒಂದು ಆಪ್ಷನ್ನಲ್ಲಿ ನಿಮಗೆ ಅದು 17% ಮಧ್ಯಂತರ ಪರಿಹಾರ ಮೊತ್ತವನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನೆಲ್ಲ ನೀವು ಗಮನಿಸಿರಬಹುದು ಸ್ನೇಹಿತರೆ. ಸೊ ಇದು ನಿಮಗೆ ಜನವರಿ ತಿಂಗಳಿಂದ ನೀಡಬೇಕಾಗಿರ್ತಕ್ಕಂಥ ಬಾಕಿ ತುಟ್ಟಿ ಭತ್ಯೆ ಬಗ್ಗೆ ಮಾಹಿತಿಯಾಗಿದೆ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.